ವೀರಭದ್ರ ದೇವರು ಉದ್ಭವಿಸಿದ ರೂಪ ಎಂದೆಂದೊಡೆ ಹುಟ್ಟುತ್ತಲೇ ಭೂವಿನ ಗಾಸೆ ವೀರಗಾಸೆ ಭದ್ರಗಾಸೆ ಮಂಜುಳ ಗಾಸೆ ಮೆಟ್ಟಿದ ಹೊನ್ನಾವಿಗೆ 1000 ಶಿರ 2000 ತೋಳು ಗಿಡದ ಪಿನಾಕವೆಂಬ ಧನಸ್ಸು ಅದನ್ನು ಗತ್ತಿ ಬಿದರು ಗತ್ತಿ ಕರಗಸಗತ್ತಿ ವೀರ ಗತ್ತಿ ಇಂತಿಮುಗಳನ್ನು ಹಿಡಿದುಕೊಂಡು ಒಡೆದು ಮೂಡಿದ ವೀರಭದ್ರನ ಮುಖವನ್ನು ನೋಡಲಾರದೆ ಶಿವನು ತನ್ನ ಎಡಭುಜದ ಬೆವರನ್ ತೆಗೆದು ನೆಲಕ್ಕೆ ಪಡೆಯಲು ಆಗ ಉದ್ಭವಿಸಿದಳೆಯ ಭದ್ರ ಕಾಳೆ ಆಗ ನಮ್ಮ ವೀರಭದ್ರ ದೇವರು ಭದ್ರಕಾಳಿಯ ಮುಖವನ್ನು ನೋಡುತ್ತಲೇ ಶಾಂತಿ ಗುಣವು ಪುಟ್ಟಲು ಪರಮಾತ್ಮನು ಶೂನ್ಯ ಪೀಠದ ಮೇಲೆ ಕುಳ್ಳಿರಿಸಿಬಿಟ್ಟು ವೀರಭದ್ರನಿಗೂ ಭದ್ರಕಾಳಿಗೂ ವಿವಾಹವನ್ನು ಮಾಡಲು ಶಾಂತಿ ರೂಪನಾದ ರುದ್ರ ಭೀಕರ ಸ್ವರೂಪನಾದ ವೀರಭದ್ರ ಪೀತನ ಮುಖವನ್ನು ನೋಡಿ ಏಕಾಂತದೋಳು ಎನ್ನನ್ನು ಉರಿನೇತ್ರದಿಂದ ಉದ್ಭವಿಸಿದ ಕಾರಣವೇನು? ನುಗ್ಗಲೇ ಬ್ರಹ್ಮಾಂಡವನು ಕೊಲ್ಲಲೇ ಅರಿಬ್ರಹ್ಮಾದಿಗಳ ತಲೆಗಳನ್ನು ಎನ್ನ ಉದ್ಭವಕ್ಕೆ ಕಾರಣವೇನು ಎಂದು ಕೇಳಿದ ಕ್ಷಣ ಸಚ್ಚಿದಾನಂದ ಸ್ವರೂಪನಾದ ಮುಖಂಡನು ಕೈಲಾಸದೊಡೆಯನಾದಂತಹ ನೀಲಕಂಠೇಶ್ವರ ದಕ್ಷಾವತಿಯ ಕಥೆಯಂ ವೀರಭದ್ರನ ಮುಂದೆ ನಿವೇದಿಸಿಬಿಟ್ಟು ಕೊಡುಗಲಿ ಕೋಡು